शिवानी, शिवानी बंद है ब्रो। ಏನ್ ಬ್ರೋ? ಹೀರಾಲಾಲ್ ಹತ್ರ 50 ಲಕ್ಷ ಇಸ್ಕೊಂಡ್ ಬಂದ್ಯಲ್ಲ, ಎಲ್ಲಿ ಆ ದುಡ್ಡು? ಏನು 50 ಲ್ಯಾಕ್ಸ್? ಬ್ರೋ, ನಾನು 50 ಲ್ಯಾಕ್ಸ್ ನನ್ನ ಲೈಫಲ್ಲಿ ನೋಡೇ ಇಲ್ಲ. ಹೌದು, ನನ್ನ ಹತ್ರ ಯಾಕೆ ಕೇಳ್ತಿದ್ರ? ನವೀನ್ ನ ಕೇಳಿ, ಇದಕ್ಕೆಲ್ಲ ಅವನ್ ಆನ್ಸರ್ ಮಾಡ್ಬೇಕು. ನನ್ನ ಗಂಡನ ಹತ್ರ ದುಡ್ಡಿಲ್ಲ. ನಿನ್ನ ಹತ್ರ ಇರ್ಬೇಕು. ಗಂಡ ಹೆಂಡತಿ ಇಬ್ರು ಸೇರಿ ಅದನ್ನ ಗುಳು ಮಾಡ್ಬಿಟ್ರ ಶಿವಾನಿ? ಈ ಆಟಗಳೆಲ್ಲ ಬೇಡ, ಇದನ್ನೆಲ್ಲ ನಾವು ತುಂಬಾ ನೋಡ್ಬಿಟ್ಟಿದೀವಿ. ನಮ್ಗೆ ವಿಷಯ ಎಲ್ಲ ಗೊತ್ತಾಗಿದೆ, ಮರ್ಯಾದೆಯಿಂದ 50 ಲಕ್ಷ ಕೊಟ್ಬಿಡು. ಏನ್ ನೋಡಿದ್ರ ಅದಕ್ಕೆ? ನನ್ನ ಆಟಗಳನ್ನ ನೋಡಿರೋ ನೀವು ಇನ್ನೆಷ್ಟು ಆಟ ಆಡಿರ್ಬೇಕು. ಮರ್ಯಾದೆಯಾಗಿ ಹೋಗಿ ದುಡ್ಡು ತಗೊಂಡ್ ಬಾ. ಇದೊಳ್ಳೆ ಚೆನ್ನಾಗಾಯ್ತಲ್ಲ, ಇಷ್ಟು ದಿನ ನವೀನ್ ಮೇಲೆ ಹಾರಾಡ್ತಿದ್ರಿ ದುಡ್ಡು ಕೊಡು ಅಂತ, ಈಗ ಅವನಲ್ಲ ಅಂತ ಗೊತ್ತಾದ್ಮೇಲೆ ನನ್ನೇ ಟಾರ್ಗೆಟ್ ಮಾಡ್ತಾ ಇದೀರಾ? ಹೌದು, ನೀನೇ ತಗೊಂಡಿರೋದು. ಇಲ್ಲ ಅಂತ ವಾದಿಸಿದ್ರೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀರಿ. ಈಗ ಜೀವ ತೊಂದರೆಲಿದ್ದಾನೆ, ಅವನ್ ದುಡ್ಡನ್ನ ಅವನಿಗೆ ತಂದು ಕೊಟ್ಬಿಡು. ಅಜ್ಜಿ, ನಿಮ್ಗೆ ನಾನು ನಮ್ಮಅಮ್ಮ ನವೀನ್ ಎಲ್ಲ ಬಿಟ್ಟಿಯಾಗಿ ಸಿಕ್ಬಿಟ್ಟಿದೀವಿ ಅಲ್ವಾ, ಎಲ್ಲದಕ್ಕೂ ನಮ್ಮನ್ನೇ ಟಾರ್ಗೆಟ್ ಮಾಡ್ತೀರಾ? ನಿನಗೆ ನಿಮ್ ಅಮ್ಮನ ಜೊತೆಲೇ ಇರಬೇಕು ಅನ್ನೋ ಇಷ್ಟ ಇದೆ ಅನ್ಸುತ್ತೆ, ಅದಕ್ಕೋಸ್ಕರನೇ ನಿಮ್ ಅಮ್ಮ ಮಾಡೋ ಕೆಲಸ ಎಲ್ಲ ಇಲ್ಲಿ ಮಾಡ್ತಾ ಇದೀಯ. ಖಂಡಿತ ಇಲ್ಲ ಅಜ್ಜಿ, ಅಮ್ಮನ್ನ ಜೈಲಿಂದ ಬಿಡಿಸುವಂತ ಕೆಲಸಗಳನ್ನೇ ನಾನು ಮಾಡೋದು. ಅಂದ್ರೆ ಚಿಕ್ಕಮ್ಮನ ಜೈಲಿಂದ ಬಿಡಿಸೋದಕ್ಕೆ ಈ ದುಡ್ಡನ್ನ ಲಪ್ತಾಯಿಸಿದ್ಯಾ? ಪ್ಲೀಸ್ ಬ್ರೋ, ಲಪ್ತಾಯಿಸಿದೀಯ ಅಂತ ಎಲ್ಲ ಹೇಳ್ಬೇಡ. ನನ್ಗ ದುಡ್ಡಿನ ವಿಚಾರನೇ ಗೊತ್ತಿಲ್ಲ. ಇನ್ಯಾರಿಗೆ ಗೊತ್ತು? ನನ್ಗೇನ್ ಗೊತ್ತು? ಅದನ್ನ ಕಂಡು ಹಿಡಿಬೇಕಾದವರು ನೀವು. ಕಂಡು ಹಿಡಿದ್ಮೇಲೆ ಕೇಳ್ತಾ ಇರೋದು. ಹೀರಾಲಾಲ್ ನಿಂದ ದುಡ್ಡು ತಗೊಳ್ಳೋದಕ್ಕೆ ನೀನ್ ಬೇರೆಯವ್ರನ್ನ ಬಳಸ್ಕೊಂಡಿದ್ಯಾ ಶಿವಾನಿ, ಅದೆಲ್ಲ ನಮಗ್ ಗೊತ್ತಾಗಿದೆ. ಓ ರಿಯಲಿ? ಹಾಗಾದ್ರೆ ಆ ವ್ಯಕ್ತಿನ ಕರ್ಕೊಂಡ್ ಬನ್ನಿ, ಅವನ ಹತ್ರ ದುಡ್ಡು ಇಸ್ಕೊಳ್ಳಿ, ನನಗೇನ್ ಆಗ್ಬೇಕಾಗಿಲ್ಲ. ನೀನ್ ಬಳಸ್ಕೊಂಡಿರೋ ವ್ಯಕ್ತಿ ಬೇರೆ ಯಾರು ಅಲ್ಲ, ನಯನ. ವಾಟ್? ನಯನನ? ಹೌದು, ಹೀರಾಲಾಲ್ ಆಫೀಸ್ ಹತ್ರ ಸಿಕ್ಕಿರೋ CCTV ಫುಟೇಜ್ ಪ್ರಕಾರ 12 ಗಂಟೆಗೆ ನಯನ ಒಂದ್ ಕಾರಲ್ಲಿ ಕೂತಿದ್ದಾಳೆ. ಆ ಕಾರಿಂದ ಇನ್ನೊಬ್ಬ ವ್ಯಕ್ತಿ ಇಳ್ದು ಹೋಗಿ ನವೀನ್ ಹೆಸರಲ್ಲಿ ದುಡ್ಡು ತಗೊಂಡ್ ಬಂದಿದ್ದಾನೆ. ಹಾಗಾದ್ರೆ ನಯನನ್ನ ಕೇಳಿ, ನನ್ನನ್ನ ಕೇಳ್ತಿದ್ರ? ಅದು ಪಾಯಿಂಟ್. ನಯನನ್ಗೆ ಹೀರಾಲಾಲ್ ಹತ್ರ ಹೋಗಿ ನವೀನ್ ಹೆಸರಲ್ಲಿ ದುಡ್ಡು ತಗೋಬಹುದು ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ ಯಾರು? ನೀನು. ಮನೆಯಲ್ಲಿ ನವೀನ್ಗ್ ಬಂದ ಜೀವ ಅವ್ರ ಕಾಲ್ಸು, ಟೆಕ್ಸ್ಟ್ ಮೆಸೇಜಸ್ ಎಲ್ಲ ರಿಸೀವ್ ಮಾಡಿದ್ ಯಾರು? ನೀನು. ಇನ್ಫಾರ್ಮೇಶನ್ ನಿನಗ್ ಗೊತ್ತಾಗಿದೆ, ನೀನ್ ಅದ ನಯನಂಗ್ ಹೇಳಿದ್ಯ. ನಯನ ಇನ್ನೊಬ್ಬ ವ್ಯಕ್ತಿ ಜೊತೆ ಸೇರ್ಕೊಂಡು ಈ ಕೆಲಸನ ಮಾಡಿದ. ವಾವ್, ಕತೆ ತುಂಬಾ ಚೆನ್ನಾಗಿದೆ. ಆದ್ರೆ ನೀವ್ ಒಂದ್ ತಿಳ್ಕೋಬೇಕು, ಆ ಫೋನ್ ಕಾಲ್ ನಾನೇ ರಿಸೀವ್ ಮಾಡಿದೀನಿ ಅನ್ನೋದಕ್ಕೆ ಯಾವ ಸಾಕ್ಷಿಗಳು ಇಲ್ಲ. ಈ ಮನೆಯಲ್ಲಿ ನಾನೊಬ್ಳೆ ಅಲ್ಲ, ದೀಪಿಕಾನೂ ಇದ್ದಾಳೆ. ಶಡಪ್ ಶಿವಾನಿ, ನನ್ನ ಹೆಂಡತಿ ಯಾವತ್ತೂ ಈ ತರ ಕೆಲಸ ಮಾಡಲ್ಲ. ಓ, ನಿನ್ ಹೆಂಡತಿ ಅಂತ ವಹಿಸ್ಕೊಂಡ್ ಬರ್ತಾ ಇದೀಯ ಬ್ರೋ? ನಾನು ನಿನ್ ತಂಗಿ. ಇವಾಗೇನು ಮರ್ಯಾದೆಯಾಗಿ ದುಡ್ಡು ತಂದು ಕೊಡ್ತೀಯೋ ಅಥವಾ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಲೋ? ಜೀವ ಅವ್ರೆ, ಪೊಲೀಸ್ ಎಲ್ಲ ಯಾಕೆ? ಇದನ್ನ ನಾವೇ ಸಾಲ್ವ್ ಮಾಡ್ಕೊಳ್ಳೋಣ ಬಿಡಿ. ಮಾಡ್ಲಿ ಬಿಡಿ, ಅದ್ಗೆ ಪೊಲೀಸ್ ಅವ್ರು ಬರ್ಲಿ, ನನ್ನ ಅರೆಸ್ಟ್ ಮಾಡ್ಲಿ, ಅದೇ ತಾನೇ ನಿಮಗೆ ಬೇಕಾಗಿರೋದು. ಪೊಲೀಸ್ಗಲ್ಲ, CBIಗೆ ಬೇಕಾದ್ರೆ ಹೇಳಿ, ನನ್ನ ಹತ್ರ ದುಡ್ಡಿಲ್ಲ ಅಷ್ಟೇ.
ಬಂದೆ? ಆಗ್ಲೇ ಬಂದೆ, ನಿನ್ ಫ್ರೆಂಡ್ ಹೋಗೋವರೆಗೂ ಕಾಯ್ತಾ ಇದ್ದೆ. ಶಿವಾನಿನ ಅವಳು ಇರುವಾಗ್ಲೇನೆ ನೀನ್ ಬಂದ್ಯಾ? ಬಂದಿದ್ದಷ್ಟೇ ಅಲ್ಲ, ನೀವಿಬ್ರು ಮಾತಾಡೋದನ್ನ ಕೇಳಿಸ್ಕೊಂಡೆ. ಸಾರಿ ಧ್ಯಾನ್, ಅವಳ ಮುಂದೆ ನಾನು ಏನೇನೋ ಮಾತಾಡ್ದೆ, ಅದನ್ನೇ ನಿಜ ಅನ್ಕೋಬೇಡ. ಆಕ್ಚುಲಿ ನೀನು ನನ್ನ ನಿಜವಾದ ಫ್ರೆಂಡ್. ನಾನು ನಿಜವಾದ ಫ್ರೆಂಡ್ ಹೌದೋ ಅಲ್ವಾ ಗೊತ್ತಿಲ್ಲ, ಆದ್ರೆ ಅವಳಂತೂ ನಿನ್ ನಿಜವಾದ ಫ್ರೆಂಡ್ ಅಲ್ವೇ ಅಲ್ಲ. ನೀನು ತುಂಬಾ ತೊಂದರೆಗೆ ದೊಡ್ತಾಳೆ, ಜೈಲಿ ಕಳ್ಸಿರು ಆಶ್ಚರ್ಯ ಇಲ್ಲ. ಅಷ್ಟು ವಿಷ ತುಂಬಿದೆ ಅವಳ ಮೈಯಲ್ಲಿ, ಅವಳ ಸಾಹಸ ಬಿಟ್ಬಿಡೋಣ ಏನ? ನನ್ಗೂ ಅವಳ ಸಾಹಸ ಬೇಕಾಗಿಲ್ಲ, ಆದ್ರೆ ಅವಳಿಂದ ನನ್ಗೊಂದು ದೊಡ್ಡ ಹೆಲ್ಪ್ ಆಗ್ಬೇಕು. ನನ್ನ ಜೀವ ಮಧ್ಯೆ ಇರೋ ಕೊಂಡಿ ಅಂದ್ರೆ ಅವಳು ಒಬ್ಳೆ, ಅದಕ್ಕೋಸ್ಕರ ಅವಳನ್ನ ಬಿಡೋಕಾಗಲ್ಲ. ಅವಳಿಂದ ನಾನು ಏನ್ ಬೇಕಾದ್ರೂ ಸಾಧಿಸ್ಕೋಬಹುದು, ಅದಕ್ಕೆ ಅವಳ ಫ್ರೆಂಡ್ಶಿಪ್ ನನಗೆ ಅನಿವಾರ್ಯ. ಯಾನ್, ನಾನೀಗ ಒಂದು ದೊಡ್ಡ ಸ್ಕೀಮ್ ಹಾಕಿದ್ದೀನಿ, ಅದಕ್ಕೆ ನಿನ್ ಸಹಾಯ ಬೇಕು ನನ್ಗೆ. ನಾನ್ ನಿನ್ಗೆ ಅನ್ಪೇಡ್ ಸರ್ವೆಂಟ್ ಅಲ್ವಾ? ಕಾಸು ಕೊಡ್ಬೇಕಾಗಿಲ್ಲ, ಕೌಡೇನು ಕೊಡ್ಬೇಕಾಗಿಲ್ಲ, ಕೆಲ್ಸಕ್ಕೆ ಮಾತ್ರ ಸಿಗ್ತೀನಿ. ಕಮಾನ್ ಧ್ಯಾನ್, ಅವಳು ಏನೇನೋ ಮಾತಾಡ್ತಾಳೆ, ಅದನ್ನೆಲ್ಲ ಮನ್ಸಿಗೆ ಹಚ್ಕೋಬೇಡ. ಅವಳಾಗ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದೆ ನೀನಲ್ವಾ ನಯನ. ಸಾರಿ ಧ್ಯಾನ್, ನನ್ನ ಕೆಲ್ಸನ ನಾನು ಸಾಧಿಸೋವರೆಗೂ ನನ್ಗೆ ಏನು ಮಾಡೋಕ್ಕಾಗ್ತಿಲ್ಲ. ಜೀವನ್ ಹತ್ರ ಒಂದು ಪ್ರಾಪರ್ಟಿನ ನಾನು ತಗೋಬೇಕು, ಆಮೇಲೆ ನನ್ಗೆ ಅವನ ಸಹವಾಸನೇ ಬೇಕಾಗಿಲ್ಲ. ಅದಾದ್ಮೇಲೆ ನಾನ್ ಬೇಕಿದ್ರೆ ನಿನ್ ಪ್ರೀತಿನ ಅಕ್ಸೆಪ್ಟ್ ಮಾಡ್ಬೋದು. ನಿಜವಾಗ್ಲೂ ನನ್ ಮೇಲೆ ನಂಬಿಕೆ ಇಲ್ವಾ? ನಂಬ್ತೀನಿ ನಯನ, ಯಾಕೆಂದ್ರೆ ನಿನ್ ಮೇಲೆ ಪ್ರೀತಿ ಇದೆ. ಇದೆಲ್ಲ ನನ್ನಿಂದಾನೇ ಆಗಿತ್ತು, ಇಲ್ಲಾಂದಿದ್ರೆ ಎಲ್ಲ ಸಾಲ್ವ್ ಆಗಿಲ್ಲ. ಏನ್ ಸಾಲ್ವ್ ಆಗಿರ್ತಾ ಇತ್ತು ಜೀವ ಅವರು? ಪೊಲೀಸ್ ಅವ್ರು ಫೋನ್ ಮಾಡ್ತಿದ್ದೆ, ಬಂದಿರೋ ಅವರು. ಶಿವಾನಿ ನೋಡು ಎಷ್ಟು ಕೆಟ್ಟ ಟಾಂಟ್ ಮಾಡಿದ್ಲು, ಏನೋ ನಮ್ ಕೈಲಿ ಆಗಲ್ಲ. ಅವನು ಇಂಥದ್ನೆಲ್ಲ ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡ್ಬೇಕು ಜೀವ ಅವರೇ, ಆವೇಶಕ್ಕೆ ಒಳಗಾಗಿ ಅಲ್ಲ. ಏನ್ ಬುದ್ಧಿವಂತಿಗೆ, ಪೊಲೀಸ್ ಅವ್ರು ಬಂದಿದ್ರೆ ಅವರೇ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು, ನಾವು ಕೊಡೋ ಸಾಕ್ಷಿಗಳೆಲ್ಲ ಕರೆಕ್ಟ್ ಆಗಿರ್ತಿತ್ತು. ಶಿವಾನಿನ ಒಳಗಾಕಿರೋರು ಸರಿಯಾಗಿ ಬುದ್ಧಿ ಬಂದಿರೋದವಳು. ನಿಜ, ಆದ್ರೆ ಆ ಹೀರಾಲಾಲ್ ಗತಿ ಏನು? ನಿಮ್ಗೆ ಸರಿಯಾದ ಸಮಯಕ್ಕೆ ನಿಮ್ ಬೇಕಾದಷ್ಟು ದುಡ್ಡು ಅವ್ರು ಕೊಟ್ಟಿದ್ದಾರೆ, ಅವ್ರಿಗೆ ತೊಂದರೆ ಆಗ್ತಾ ಇತ್ತು. ಈ ವಿಷಯ ಪೊಲೀಸ್ ಅವ್ರು ಗೊತ್ತಾಗಿದ್ರೆ ಅವ್ರು ಸುಮ್ನೆ ಬಿಟ್ಬಿಡ್ತಾ ಇದ್ರ? ನಿಮಗ್ ಸಹಾಯ ಮಾಡಿದವ್ರಿಗೆ ನೀವು ತೊಂದರೆ ಕೊಡ್ತೀರಾ? ಅದಕ್ಕೆ ಪೊಲೀಸ್ ತನಕ ಈ ವಿಷಯ ಹೋಗೋದ್ ಬೇಡ ಅಂತ ಸುಮ್ನಾದೆ. ಹಾಗಾದ್ರೆ ಆ 50 ಲಕ್ಷ ಮರ್ತು ಬಿಡು ಅಂತ್ಯಾ? ಆ ನಯನ ಮಾಡಿರೋದೆಲ್ಲ ಗೊತ್ತಾಗಿ ಇನ್ನು ಸುಮ್ನೆ ಇರುವಂತ್ಯಾ? ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡ್ತೀನಿ. ಯೋಚನೆ ಮಾಡ್ತಾ ಇರೋ ಅಷ್ಟೆಲ್ಲ ಆ ದುಡ್ಡೆಲ್ಲ ಖಾಲಿ ಆಗತ್ತೆ. ಇಲ್ಲ, ನಾನು ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ, ಅಷ್ಟೆಲ್ಲ ಹಿಡ್ದು ಹಾಕ್ತೀನಿ. ಆ ದುಡ್ಡನ್ನ ನಾನು ವಸೂಲು ಮಾಡೇ ಮಾಡ್ತೀನಿ, ಅದಕ್ಕೆ ಬೇರೆ ದಾರಿ ಇದೆ. ಅದೇನ್ ದಾರಿ ಇದೆಯೋ, ಇವ್ರ ಆಟಗಳು ನೋಡ್ತಿದ್ರೆ ಇರಿಟೇಟ್ ಆಗ್ತಿದೆ ನನಗೆ. ನಿಜ, ಆದ್ರೆ ದುಡುಕಿದ್ರೆ ಕೆಲ್ಸ ಕೆಡುತ್ತೆ. ಬಟ್ಟೆ ಮೇಲೆ ಮುಳ್ಳು ಬಿದ್ದಿದೆ, ಹುಷಾರಾಗಿ ಬಟ್ಟೆನ ತಗೋಬೇಕು, ಇಲ್ದೇ ಇದ್ರೆ ಬಟ್ಟೆ ಹರಿದು ಹೋಗುತ್ತೆ, ಮುಳುಗೇನು ಆಗಲ್ಲ. ಗೊತ್ತಿದೆ. ಅದೇನ್ ಮಾಡ್ತೀಯ ಹಾಗಾದ್ರೆ? ನಂಗೊಂದು ಸ್ವಲ್ಪ ಟೈಮ್ ಕೊಡಿ. ಸರಿ, ಆಯ್ತು. ನವೀನ್, ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ಎಲ್ಲ ನಿನ್ನಿಂದಾನೇ ಆಗಿತ್ತು. ನಾನೇನ್ ಮಾಡ್ದೆ? ನನ್ ಬಗ್ಗೆ ಮೊದ್ಲಿಂದಾನೇ ಎಲ್ರಿಗೂ ಅನುಮಾನ ಇತ್ತು, ಈಗ ನೀನ್ ಹೋಗಿ ಅದನ್ನ ಕನ್ಫರ್ಮ್ ಮಾಡ್ಬಂದೆ ಅಲ್ಲ. ನಾನು ಲ್ಯಾಂಡ್ ಡೀಲಿಂಗ್ ಮಾಡಿದ್ದು, ಚೆಕ್ಕಲ್ಲಿ ಹೆಚ್ಚು ಕಡಿಮೆ ಮಾಡಿದ್ದು ಎಲ್ಲ ಹೇಳಿದ್ಯಾಲ. ಹೇಳ್ಬಿಡ್ತಿದ್ದೆ, ಆದ್ರೆ ನೀವೇ ನನ್ನ ಕಟ್ ಹಾಕ್ಬಿಟ್ರಿ, ತಾಳಿ ತೆಗ್ದ್ಬಿಡು ಅನ್ನೋ ಮಾತು ಹೇಳಿ. ಅಂದ್ರೆ ನೀನ್ ಅವ್ರಿಗೇನು ಹೇಳಿಲ್ವಾ? ಹೇಳಿದ್ರೆ ನಿಮ್ಮನ್ನ ಅವ್ರು ಸುಮ್ನೆ ಬಿಡ್ತಿದ್ರು ಅನ್ಕೊಂಡ್ರ? ಕಟ್ಕೊಂಡಿರೋ ತಪ್ಪಿಗೆ ನಿಮ್ಮನ್ನ ಕಾಪಾಡಿದೀನಿ ನಾನು. ಕಾಪಾಡಿದೀನಿ ಅಂತೆಲ್ಲ ಅನ್ಕೋಬೇಡ, ಅದ್ರಲ್ಲಿ ನಿನ್ಗೂ ಒಳ್ಳೇದ್ ಮಾಡಿದೀನಿ. ಅದ್ ಹೇಗೆ? ನಾನು ಅಷ್ಟೆಲ್ಲ ಮಾಡಿದ್ ಯಾರಿಗೋಸ್ಕರ ಅನ್ಕೊಂಡಿದ್ಯಾ? ನಿನ್ಗೋಸ್ಕರ. ಇಲ್ಲಿದ್ರೆ ನಮ್ ಪಾಲಿಗೆ ಏನೂ ಇರಲ್ಲ. ಬೇಡ ನವಿ, ನಾನ್ ನಿಮ್ಮನ್ ಮದ್ವೆ ಆಗಿದ್ದು ಆಸ್ತಿಲಿ ಪಾಲು ಸಿಗತ್ತೆ ಅಂತಾಗ್ಲಿ, ಶ್ರೀಮಂತ ಆಗ್ತೀನಿ ಅಂತಾಗ್ಲಿ ಅಲ್ಲ, ಈ ಮನೇಲಿ ನಾನು ಒಬ್ಳಾಗಿರ್ತೀನಿ ಅಂತ. ನಿಮಗ್ ದುಡ್ಡು ಆಸ್ತಿನೇ ಮುಖ್ಯ ಆಗಿದ್ರೆ ನೀವು ಈ ಮನೆಯವರಿಂದ ದೂರ ಆಗ್ತೀರ, ಒಬ್ಬಂಟಿ ಆಗ್ತೀರ. ಅಂತವ್ರ ಹೆಂಡತಿ ಆಗಿರೋದಕ್ಕೆ ನನಗಿಷ್ಟ ಇಲ್ಲ. ನಾನು ಈ ಮನೇಲಿ ಇರ್ಬೇಕು, ಇವರಲ್ಲೂ ಒಬ್ಳಾಗಿರ್ಬೇಕು,
ಆಗ್ಲೇ ಒಂದ್ ಮರ್ಯಾದೆ, ಒಂದ್ ಗೌರವ. ಅದು ನನಗೂ ಅರ್ಥ ಆಗಿದೆ. ಇಲ್ಲ ನವೀನ್, ನಿಮಗ್ ಅರ್ಥ ಆಗಿಲ್ಲ. ನಾ ನಿಮ್ಮನ್ನ ನಂಬಲ್ಲ. ನಾನು ದುಡ್ಡು ತಂದಿಲ್ಲ ಅಂತಾಗ್ಲೂ ನೀನ್ ನನ್ನ ನಂಬಲಿಲ್ಲ, ಈಗ್ಲೂ ನಂಬ್ತಿಲ್ಲ. ಯಾಕಂದ್ರೆ ನೀವು ಮೋಸ ಮಾಡಿದೀರ, ಹೌದಾ ಅಲ್ವೋ? ಹೇಳದ್ನಲ್ಲ, ಲೋ ನನಗ ಅವಮಾನ ಮಾಡೋ ತನಕ ನನ್ಗೆ ಇವೆಲ್ಲ ದೊಡ್ಡ ವಿಷಯ ಅಂತ ಅನ್ನಿಸ್ತಾನೆ ಇರ್ಲಿಲ್ಲ. ಅವಮಾನ ಆದ್ಮೇಲೆ ಮಾನದ ಬೆಲೆ ಗೊತ್ತಾಗಿದ್ದು, ಅಪ್ನಂಬಿಕೆ ಬಂದ್ಮೇಲೆ ಆ ನಂಬಿಕೆ ಬೆಲೆ ಏನು ಅಂತ ಗೊತ್ತಾಗಿದ್ದು. ನೀನ್ ಹೇಳಿದ್ದೆ ಕರೆಕ್ಟ್, ನಮ್ಮ ಅಸ್ತಿತ್ವ ಈ ಮನೆಯವ್ರ ಜೊತೆನೆ ಇರೋದು. ನನಗೆ ಅದು ಅರ್ಥ ಆಗಿದೆ ದೀಪಿಕಾ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕ್ಷಮಿಸಕ್ ನಾನು ಯಾರು? ನೀವು ನಿಮ್ಮ ಅಜ್ಜಿಗೆ ಮೋಸ ಮಾಡಿದೀರಾ, ನಿಮ್ಮ ಅಣ್ಣಂಗ್ ಮೋಸ ಮಾಡಿದೀರಾ, ಅವ್ರ ಹತ್ರ ಕ್ಷಮೆ ಕೇಳಿ. ಕೇಳ್ಕೊತೀನಿ, ಆ ದಿನಾನು ಬರತ್ತೆ. ಆದ್ರೆ ಮೊದಲು ನೀ ನನಗೆ ಕ್ಷಮಿಸ್ಬೇಕು, ಯಾಕೆಂದ್ರೆ ನೀ ನನ್ನ ಪ್ರಪಂಚ. ಇಲ್ಲ ಅಂದ್ರೆ ನಾನಿರಲ್ಲ. ನಾನು ನಿಮ್ಮನ್ನ ಕ್ಷಮಿಸದೇ ಇದ್ದಿದ್ರೆ ನಿಮ್ಮ ಅಣ್ಣಂಗ್ ಹೋಗಿ ಅಜ್ಜಿಗೆ ಹೋಗಿ ಹೇಳ್ಬಿಡ್ಬೋದಾಗಿತ್ತು. ಹಾಗೆ ಮಾಡಿಲ್ಲ ಅಂದಾಗ್ಲೇ ನೀವು ಅರ್ಥ ಮಾಡ್ಕೋಬೇಕಿತ್ತು ನಾನು ನಿಮ್ಮನ್ನ ಕ್ಷಮಿಸಿದ್ದೀನಿ ಅಂತ. ಥ್ಯಾಂಕ್ ಯು, ಥ್ಯಾಂಕ್ಸ್ ದೀಪಿಕಾ, ಥ್ಯಾಂಕ್ ಯು ಸೋ ಮಚ್. ಇದಕ್ಕೆ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಮತ್ತೆ ಇಂಥ ಪರಿಸ್ಥಿತಿನ ತಂದ್ಕೋಬೇಡಿ. ನಿಮಗೆ ಮಾನದ ಬೆಲೆ, ನಂಬಿಕೆ ಬೆಲೆ ಏನು ಅಂತ ಗೊತ್ತಾಗಿದೆ ಅಂದಮೇಲೆ ಅದನ್ನು ಕಾಪಾಡ್ಕೊಳ್ಳಿ. ಅಜ್ಜಿ ನನಗೆ ತುಂಬಾ ಯೋಚನೆ ಶುರು ಆಗಿದೆ ಕಣೋ ಆ ಹುಡುಗಿಯಿಂದ. ಯಾವ ಹುಡುಗಿ ಬಗ್ಗೆ ಅಜ್ಜಿ? ಇನ್ಯಾರು, ಆ ಶಿವಾನಿ. ಅವಳು ಅವರಮ್ಮನ ಹಾದಿನೇ ಹಿಡಿದಿದ್ದಾಳೆ. ಅವಳಿಗೆ ದುಡ್ಡಿನ ಮದ ತಲೆಗೇರಿದೆ. ಈ ಮನೆಯಲ್ಲಿ ಕಾವ್ಯನ್ಗೆ ಅವಮಾನ ಮಾಡೋದನ್ನ ನಾನು ಖಂಡಿತ ಸಹಿಸೋದಿಲ್ಲ. ಅದೆಲ್ಲ ಅವಮಾನ ಅಂತ ನಾನೇ ಅನ್ಕೊಂಡಿಲ್ಲ ಅಜ್ಜಿ, ಪರವಾಗಿಲ್ಲ ಬಿಡಿ. ನೋಡು ಹೆಂಗ್ ಮಾತಾಡ್ತಾಳೆ. ಶಿವಾನಿ ಇನ್ನು ಚಿಕ್ಕ ಹುಡುಗಿ, ಮನೆ ಮಗಳು ಅಂತ ತಿಳಿದು ಸಲಿಗೆ ಕೊಟ್ಟಿದೀವಲ್ಲ, ಅದಕ್ಕೆ ಹಾಗೆ ಮಾತಾಡ್ತಾಳೆ. ಈ ಕಂಪ್ಲೇಂಟ್ ಕೊಡಬೇಕು ಅಂತ ಹೊರಟಿದ್ಯಲ್ಲ, ಹಾಗೆ ಮಾಡು, ಅಂದ್ರೆ ಅವಳಿಗೆ ಬುದ್ಧಿ ಬರ್ಲಿ. ನಾವು ಮನೆ ಮರ್ಯಾದಿ, ಇನ್ನು ಮದುವೆ ಆಗಿಲ್ದೆ ಇರೋ ಹುಡುಗಿ ಅಂತ ತಿಳಿದು ಅಯ್ಯೋ ಪಾಪ ಅಂತೀವಲ್ಲ, ಅದೇ ತಪ್ಪಾಯ್ತೇನೋ. ಅಜ್ಜಿ ನೀವ್ ಯಾಕೆ ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದೀರಾ? ಪರವಾಗಿಲ್ಲ ಬಿಡಿ. ಇಲ್ಲ ಕಾವ್ಯ, ಪರವಾಗಿಲ್ಲ ಅಂತ ಬಿಡೋ ಅಂತ ವಿಷಯ ಅಲ್ಲ ಇದು. ಈಗ ಅವನ್ ದುಡ್ಡಿಗೆ ಏನ್ ಮಾಡ್ಬೇಕು? ಅದಕ್ಕೆ ಆಲ್ರೆಡಿ ವ್ಯವಸ್ಥೆ ಮಾಡಾಯ್ತು. ಶರ್ಮಾ ಅವರು ಈಗ ಚೆಕ್ ತಗೋತೀನಿ ಅಂತ ಒಪ್ಕೊಂಡಿದ್ದಾರೆ. ಅದರಿಂದ ಏನು ತೊಂದರೆ ಇಲ್ಲ ಬಿಡಿ ಅಜ್ಜಿ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂದ್ರೂ ಹೆದರಲ್ಲ ಅಂದ್ರೆ ಎಷ್ಟು ಬಂಡತನ ಇರ್ಬೇಕು ಅವಳದು? ಇಂಥವಳಿಗೆ ಹೇಗ್ ತಿಳ್ವಳಿಕೆ ಹೇಳೋದು? ಆ ಅಂತ ಮೀರ್ ಬಿಟ್ಟಿದ್ದಾಳೆ ಅನ್ಸತ್ತೆ. ಇಲ್ಲ ಅಜ್ಜಿ, ಅವಳು ಒಂದಲ್ಲ ಒಂದಿನ ಸರಿ ಹೋಗೆ ಹೋಗ್ತಾಳೆ ಬಿಡಿ. ಇಲ್ಲ, ನನಗೇನೋ ನಂಬಿಕೆ ಇಲ್ಲ. ಅಲ್ವೇನೋ ಜೀವ, ನೀವ್ ಹೇಳ್ತಾ ಇರೋದು ಕರೆಕ್ಟು ಅಜ್ಜಿ. ಅವಳಗ್ ಮದ್ವೆ ಆಗ್ತಿಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಅವಳು ಹೀಗೆಲ್ಲ ಆಡ್ತಿದ್ದಾಳ ಅಂತ ಡೌಟ್ ನನ್ಗೆ. ನಾವೇನ್ ಮದ್ವೆ ಮಾಡಲ್ಲ ಅಂತ ಹೇಳಿದ್ವಾ? ಒಂದು ಯೋಗ್ಯವಾದ ಹುಡುಗ ಸಿಗೋದ್ ಬೇಡ್ವಾ? ಅದು ಇಂಥವಳನ್ನ ಹಾದಿಗೆ ತರಬೇಕಾದ್ರೆ ಅಂತಿಂತವ್ರಾಗಲ್ಲ. ಪರವಾಗಿಲ್ಲ ಬಿಡಜ್ಜಿ, ಸದ್ಯಕ್ಕೆ ಸಿದ್ಧಾರ್ಥ್ ತಪ್ಪಿಸ್ಕೊಂಡ. ತಂಗಿ ಬಗ್ಗೆ ಅಷ್ಟು ಪ್ರೀತಿ ಮಾತಾಡ್ತಿದ್ದವರು ಈಗ ಈ ತರ ಹೇಳ್ತಾ ಇದೀರಲ್ಲ. ನನ್ಗೆ ಅವಳ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಜನ ಏನ್ ಹೇಳ್ತಾರೆ ಗೊತ್ತಾ? ಹೆಂಡತಿ ಬಂದ್ಮೇಲೆ ನೀವು ಬದಲಾಗ್ಬಿಟ್ರಿ ಅಂತ. ಏನ್ ಬದಲಾಗಿದ್ದಾನೆ? ಆಗಿರೋದೆಲ್ಲ ಒಳ್ಳೇದಕ್ಕೆ. ನೀನ್ ಸ್ವಲ್ಪ ಸುಮ್ಮನೆ ಇರು. ಇಲ್ಲ ಅಜ್ಜಿ, ಎಲ್ರೂ ಅನ್ಕೊಂಡಿರೋ ಹಾಗೆ ಇವ್ರು ಖಂಡಿತವಾಗ್ಲೂ ಬದಲಾಗಿದ್ದಾರೆ. ಯಾವ ವಿಚಾರದಲ್ಲಿ? ಕಷ್ಟದಲ್ಲಿ ಇರೋದನ್ನ ನೋಡಿ ಸ್ವಲ್ಪ ಅಯ್ಯೋ ಪಾಪ ಅಂತಾರೆ, ಕೈಲ ಸಹಾಯ ಮಾಡ್ತಾರೆ. ನಾವು ಸಿನಿಮಾದವರು ಪ್ರೊಡ್ಯೂಸರು ಅನ್ನೋ ಅಹಂ ಸ್ವಲ್ಪ ಕಡಿಮೆ ಆಗಿದೆ. ಒಳ್ಳೇದೇ ಅಲ್ವಾ? ಇಲ್ದೇ ಇದ್ರೆ ವೃದ್ಧಾಶ್ರಮಕ್ ಹೋಗೋಣ ಅಂತ ಯಾವಾಗ್ಲೂ ಇವರೇ ಕೇಳ್ತಾ ಇದ್ರ ಹೇಳಿ. ಓ, ಆ ಹೆಂಗ್ಸನ್ ವಿಚಾರ ಕೇಳ್ತಿದ್ರಾ? ಅಯ್ಯೋ ಅಜ್ಜಿ, ಎಲ್ಲಿ ಹೋಗ್ತಿದ್ದೀರಾ? ಇನ್ನೇನು, ನಿನಗ್ ಬೇಕಾದವರೆಲ್ಲ ನಿನ್ನ ಸುತ್ತಾನೇ ಇದಾರಲ್ಲ, ಇನ್ನು ನಾನ್ ಯಾತಕ್ಕೆ? ಇಲ್ಲ ಅಜ್ಜಿ, ನನಗ್ ಬೇಕಾಗಿರೋರು ಒಬ್ರಿಲ್ಲ, ಅವ್ರನ್ನ ಕರ್ಕೊಂಡ್ಬರ್ತೀನಿ. ಅವ್ರಿಲ್ಲಿ ಬರ್ಬೇಕಾಗಿಲ್ಲ. ನನಗ್ ಬೇಕಜ್ಜಿ, ನಾನ್ ಕರ್ಕೊಂಡ್ಬರ್ತೀನಿ. ಕಾವ್ಯ, ಯಾರನ್ನ ಕರ್ಕೊಂಡ್ ಬಂದಿದ್ದ ನೀವ್ನು? ನನಗ್ ಗೊತ್ತಿಲ್ಲ ಅಜ್ಜಿ,
ನೀವಿಬ್ರು ಸೇರ್ಕೊಂಡು ನನ್ನ ಬೆನ್ನ ಹಿಂದೆ ಏನೇ ನಡೆಸ್ತಾ ಇದ್ದೀರಾ? ನನಗದಿಷ್ಟ ಆಗಲ್ಲ. ಅಜ್ಜಿ, ಯಾಕೆ ಟೆನ್ಷನ್ ಆಗ್ತಾ ಇದ್ದೀರಾ? ಸ್ವಲ್ಪ ತಿರಿ ನೋಡೋಣ. ಇಲ್ಲ, ನಾನ್ ಬರಲ್ಲ, ನಾನ್ ಯಾರನ್ನು ನೋಡಲ್ಲ. ನನಗ ಆ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಅಂದ್ಮೇಲೆ ನೀನ್ ನೋಡಲ್ವಾ ಅಜ್ಜಿ? ಇಲ್ಲ, ನನಗದ್ರ ಆಸಕ್ತಿ ಇಲ್ಲ. ಆದ್ರೆ ಅವ್ರನ್ನ ನಿನಗ್ ತೋರಿಸ್ಬೇಕು ಅನ್ನೋ ಹಠ ನನಗೆ. ಅವ್ರಿಲ್ದೆ ನನ್ ಲೈಫೇ ಇಲ್ಲ ಗೊತ್ತಾ? ಅವಳು ಅಂದ್ರೆ ನನಗ್ ಪ್ರಾಣ, ನನ್ನ ಉಸಿರು, ನನಗೆಲ್ಲ. ಇಲ್ಲ ಇಲ್ಲ, ನಾನ್ ಬರಲ್ಲ. ಒಳ್ಳೇದಾಯ್ತು, ಹಾಗೆ ಕಣ್ ಮುಚ್ಕೊಂಡಿದ್ದೆ, ಬನ್ನಿ ನನ್ ಜೊತೆ. ಇಲ್ಲ, ನಾನ್ ಬರಲ್ಲ. ನೀವ್ ನೋಡ್ಬೇಡಿ, ಕಣ್ ಮುಚ್ಕೊಂಡೇ ಇರಿ, ಆಯ್ತಾ? ಬನ್ನಿ ಬನ್ನಿ. ಅಜ್ಜಿ, ಅಜ್ಜಿ ಕಣ್ಬಿಟ್ಟು ನೋಡಿ, ಅವರೇ ನನ್ನ ಲೈಫ್ನಲ್ಲಿ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ. ಅವರಿಲ್ಲದೆ ನನಗೇನೂ ಇಲ್ಲ. ಇಲ್ಲ, ನಾನು ನೋಡಲ್ಲ. ಕಣ್ಬಿಟ್ಟು ನೋಡಿ ಅಜ್ಜಿ. Dare ra 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 Dare ra 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 Dare ra 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 Dare ra 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 ನಾನ್ ಹೇಳಿರ್ಲಿಲ್ವಾ ಏನೇ ಆದ್ರೂ ನಿನಗೆ ಪ್ರಾಬ್ಲಮ್ ಆಗಲ್ಲ ಅಂತ? ನನ್ಗಷ್ಟೇ ಅಲ್ಲ, ನಿನ್ಗೂ ತೊಂದ್ರೆ ಆಗ್ಲಿಲ್ವಲ್ಲ. ಅಫ್ಕೋರ್ಸ್, ಕ್ಯಾಶ್ ಡೀಲಿಂಗ್ ಅಲ್ವಾ, ಅದಕ್ಕೆ ಕಂಪ್ಲೇಂಟ್ ಕೊಡಕ್ ಆಗಲ್ಲ. ಕಂಪ್ಲೇಂಟ್ ಕೊಟ್ರು ಫೈಲ್ ಆಗೋದು ಅವ್ರ ಬಂಡವಾಳನೇ, ಅದಕ್ಕೆ ತೆಪ್ಪಗಾಗ್ಬಿಟ್ರು. ಈಗ ನನ್ನ ಹತ್ರ ಇರೋ ಅಷ್ಟು ದುಡ್ಡು ಬಗ್ಗೆ ಯಾರು ಏನು ಕೇಳಕ್ ಆಗಲ್ಲ. ನಾನು ಅಷ್ಟೇ, ಖರ್ಚು ಮಾಡದೆ ಹಾಗೆ ಇಟ್ಕೊಂಡಿದ್ದೀನಿ. ಶಿವಾನಿ, ನಾನೊಂದು ಕಾರ್ ತಗೊಳ್ಳೋಣ ಅನ್ಕೊಂಡೆ. ಪೊಲೀಸ್ನವ್ರಿಗೇನಾದ್ರೂ ವಿಷಯ ಗೊತ್ತಾಗಿ ಅವ್ರೇನಾದ್ರೂ ಬಂದ್ಬಿಟ್ರೆ? ಬಂದ್ರೆ ಏನಂತೆ? ಆ ದುಡ್ಡು ಕೊಟ್ಟಿದ್ದು ಜೀವ ಬ್ರೋ ಅಂತ ಹೇಳು. ಹೌದಲ್ವಾ, ಏನೇ ತೊಂದ್ರೆ ಆದ್ರೂ ಅದು ಜೀವಂಗೇನೆ ಅಲ್ವಾ? ಎಸ್. ಥ್ಯಾಂಕ್ ಯು ಶಿವಾನಿ, ನೀನ್ ಹೇಳಿದ ಮಾತನ್ನ ಉಳಿಸ್ಕೊಂಡ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗ್ಲೂ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ ನಯನ. ಆದ್ರೆ ಒಂದೊಂದ್ಸಲ ಸಕ್ಸಸ್ ಆಗತ್ತೆ, ಇನ್ನೊಂದೊಂದ್ಸಲ ಫೇಲ್ ಆಗತ್ತೆ. ಅದರಿಂದ ನಮ್ ಯೋಗ್ಯತೆ ಇಷ್ಟೇ ಅಂತ ನೀನ್ ಜಡ್ಜ್ ಮಾಡಬಾರ್ದು ಅಷ್ಟೇ. ಖಂಡಿತ ಇಲ್ಲ. ನಿಂತ್ಕೊ ಶಿವಾನಿ. ಏನು ಇಷ್ಟೊಂದು ಖುಷಿಯಾಗಿದೆಯಲ್ಲ? ಯಾಕೆ ನನ್ ಖುಷಿಯಾಗಿರ್ಬಾರ್ದ? ಖಂಡಿತ ಇರ್ಬೋದು, ಆದ್ರೆ ಇನ್ನೊಬ್ರು ದುಃಖದಿಂದ ನಿನಗ್ ಸಂತೋಷ ಆಗ್ಬಾರ್ದು. ಯಾಕಿರ್ಬಾರ್ದು? ನನ್ನ ದುಃಖದಿಂದ ಎಷ್ಟೋ ಜನಕ್ಕೆ ಸಂತೋಷ ಆಗಿದೆ, ಹಾಗಂದ್ಮೇಲೆ ಅವ್ರ ದುಃಖದಿಂದ ನಾನ್ ಸಂತೋಷವಾಗಿರ್ಬೋದಲ್ವಾ? ಹಾಗಂತ ನೀನ್ ಅನ್ಕೊಂಡಿದ್ಯ? ಆದ್ರೆ ನಿನ್ನ ದುಃಖ ಇನ್ನೊಬ್ರು ದುಃಖ ಆಗ್ಬೇಕು, ನಿನ್ನ ಸಂತೋಷ ಇನ್ನೊಬ್ರಿಗ್ ಸಂತೋಷ ತರಬೇಕು. ಹಾಗಾದಾಗ ಮಾತ್ರ ಜನಗಳ ಪ್ರೀತಿ ವಿಶ್ವಾಸ ಗಳಿಸೋದಕ್ ಸಾಧ್ಯ. ಎಲ್ಲರ ಬಗ್ಗೆನು ಪ್ರೀತಿ ವಿಶ್ವಾಸ ಗಳಿಸಕ್ಕಾಗಲ್ಲ, ಕೆಲವ್ರ ಬಗ್ಗೆ ದ್ವೇಷನೂ ಸಾಧಿಸ್ಬೇಕಾಗತ್ತೆ. ಹಾಗಂತ ಬೆನ್ನಿಗೆ ಚೂರಿ ಹಾಕೋದ್ ತಪ್ಪು. ವಾಟ್ ಯು ಮೀನ್? ನಿನ್ ಸಂತೋಷ ಕಾರಣ ಏನು ಅಂತ ನನ್ಗೆ ಗೊತ್ತು. ಓ, ನೀನ್ ಬರೀ ಲಾಯರ್ ಅನ್ಕೊಂಡಿದ್ದೆ, ಸೈಕಿಯಾಟ್ರಿಸ್ಟ್ ಅಂತ ಗೊತ್ತಿರ್ಲಿಲ್ಲ. ಲಾಯರ್ ಆಗಿರೋರು ಸೈಕಿಯಾಟ್ರಿಸ್ಟು ಆಗ್ಬೇಕಾಗತ್ತೆ, ಡಿಟೆಕ್ಟಿವ್ ಆಗ್ಬೇಕಾಗತ್ತೆ. ಈಗೇನು ಡಿಟೆಕ್ಟ್ ಮಾಡ್ತಿದ್ಯಾ ಕಾವ್ಯ? ಅಥವಾ ನನ್ ಯಾವ ಸೈಕಾಲಜಿ ನಿನಗೆ ಗೊತ್ತಾಗೋಯ್ತು? ಈಗ ನಿನ್ ಸಂತೋಷಕ್ಕೆ ಕಾರಣ ನಿನ್ನ ಕೈ ತುಂಬಾ ದುಡ್ಡು ಬಂದಿರೋದು. ಆ ದುಡ್ಡು ಎಲ್ಲಿಂದ ಬಂತು? ನಿಮ್ಮ ಅಣ್ಣಂಗೆ ಮೋಸ ಮಾಡಿದ್ರಿಂದ ಬಂದಿರೋದು. ನಿಮ್ಮ ಮನೆಯಲ್ಲಿ ಬ್ಲ್ಯಾಕ್ ಮನಿ ಇದೆ ಅಂತ ಕಂಪ್ಲೇಂಟ್ ಬಂದಿದೆ. ಎನಿ ಅಬ್ಜೆಕ್ಷನ್ ಫಾರ್ ದ ಎನ್ಕ್ವೈರಿ?
ಖಂಡಿತ ಇಲ್ಲ ಸರ್. ನಮ್ಮ ಮನೇಲಿ ಬ್ಲಾಕ್ ಮನಿ ಇಲ್ಲ ಅಂದ್ಮೇಲೆ ನಾವ್ ಯಾಕೆ ಎದುರ್ಕೊಬೇಕು? ಯು ಕ್ಯಾನ್ ಸರ್ಚ್ ಬೈ ಆಲ್ ಮೀನ್ಸ್. ಬೇಡ ಬ್ರೋ,